ನೀವು ನಂಬ್ರೆ ನಂಬಿ ಬಿಟ್ರೆ ಬಿಡಿ ಇವತ್ತಿನ ವಿಡಿಯೋದಲ್ಲಿ ಐದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಪ್ಲಿಕೇಶನ್ ನಲ್ಲಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಸಿಕ್ತಿದೆ ಆರ್ ಬಿ ಐ ಮತ್ತೆ ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಯಾವುದೇ ತರದ ತೊಂದರೆ ಇರೋದಿಲ್ಲ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತಿದ್ದೀರಾ ಅನ್ನೋದಾದ್ರೆ ಹಾಗಾದ್ರೆ ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟ್ ಆಗಿ ಸೊ ಎಂಡ್ವರ್ಗು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕ ಮೊದಲು ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೊಬೇಕಾಗುತ್ತೆ ನಾನು ಆಲ್ರೆಡಿ ರಿಜಿಸ್ಟರ್ ಅನ್ನೋದು ಮಾಡ್ಕೊಂಡಿದ್ದೀನಿ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಸ್ಟಾರ್ಟಿಂಗ್ ನಿಮಗೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ವರ್ಗೂ ಸಾಲ ಕೊಡ್ತಾರೆ ಆಮೇಲೆ ನೋಡೋದಾದ್ರೆ ನಿಮಗೆ ಐದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಜಸ್ಟ್ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ ಇಲ್ಲಿ ಅಕ್ಸೆಪ್ಟ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು ಪರ್ಮಿಷನ್ಸ್ ಅನ್ನೋದು ಹಲೋ ಅನ್ನೋದು ಮಾಡ್ಕೋಬೇಕಾಗುತ್ತೆ ಮತ್ತೆ ನಿಮಗೆ ಎಷ್ಟು ಲೋನ್ ಬೇಕು ಅನ್ನೋದು ಕೇಳ್ತಿದೆ ನೋಡ್ಕೋಬಹುದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗೂ ಲೋನ್ ಅನ್ನೋದಾದ್ರೆ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಸೊ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಜಸ್ಟ್ ಒಂದು ಇಪ್ಪತ್ತು ಸಾವಿರ ಅಂದ್ಕೊಳ್ಳಿ ಆರು ತಿಂಗಳು ಬೇಕು ಅಂದ್ಕೊಳ್ಳಿ ನೀವು ಮಂತ್ಲಿ ಇ ಎಮ್ ಐ ಎಷ್ಟು ಕಟ್ಟಬೇಕು ಅಂತ ಇಲ್ಲೇ ನಿಮಗೆ ತೋರಿಸ್ಬಿಡುತ್ತೆ ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಎಷ್ಟು ಇರುತ್ತೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ನೀವೇನಾದ್ರೂ ಚೇಂಜ್ ಮಾಡಿದ್ದೀರಾ ಅನ್ನೋದಾದ್ರೆ ಇಲ್ಲಿ ನೋಡ್ಕೋಬಹುದು ನಾನು ಇವಾಗ ಒಂದು ಲಕ್ಷ ಕೊಡ್ತಿದ್ದೀನಿ ಇಲ್ಲ ಒಂದು ಸಾವಿರ ಕೊಡ್ತಿದ್ದೀನಿ ನೋಡ್ಕೋಬೋದು ಸೊ ತೊಂಬತ್ತು ಸಾವಿರಕ್ಕೆ ಎಷ್ಟು ಇಂಟ್ರೆಸ್ಟ್ ರೇಟ್ ಆಗುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡ್ಕೋಬಹುದು ಎಷ್ಟು ಪೇ ಮಾಡಬೇಕು ಅಂತ ಕಾಣಿಸ್ತಿದೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯಾವ ಪರ್ಪಸ್ಗೆ ನೀವು ಸಾಲ ತಗೊಂತಿದೀರ ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ಕೊಡ್ತಿದ್ದೀನಿ ಮೆರಿಟ್ರಲ್ ಸ್ಟೇಟಸ್ ಅನ್ನೋದು ಕೇಳುತ್ತೆ ಇದೇ ತರ ನೀವು ಹತ್ತು ಕ್ವಶನ್ಗೆ ಆನ್ಸರ್ ಅನ್ನೋದು ಮಾಡಿದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಸಾಲ ಅನ್ನೋದಾದ್ರೆ ಸಿಗುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಸೊ ನಾನು ಫಿಲ್ ಮಾಡೋ ರೀತಿ ನೀವು ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಫಿಲ್ ಮಾಡಬೇಕು ಅಂತ ಏನಿಲ್ಲ ನೀವು ಏನಾಗಿರ್ತೀರ ಫಿಲ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಮ ಕಂಪ್ನಿ ಯಾವುದು ಅದೆಲ್ಲ ಕೇಳುತ್ತೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಎಂಟರ್ ಅನ್ನೋದು ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಈ ಅಪ್ಲಿಕೇಶನ್ ಅಲ್ಲಿ ನೀವು ರೀಚಾರ್ಜ್ ಮತ್ತೆ ರೆಫರ್ಂಡರ್ ಎಲ್ಲ ಮಾಡ್ಕೋಬಹುದು ಮತ್ತೆ ಲೆವೆಲ್ ಅಪ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದೆಲ್ಲ ಮಾಡ್ಕೋಬಹುದು ಮತ್ತೆ ಗ್ಯಾಸ್ ಸಿಲಿಂಡರ್ ಗೆ ಪೇ ಮಾಡ್ಕೋಬಹುದು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ಕೋಬೋದು ಡಿ ಟಿ ಎಚ್ಗೆ ಗೆ ರೀಚಾರ್ಜ್ ಅನ್ನೋದು ಮಾಡ್ಬೋದು ವಾಟರ್ ಬಿಲ್ ಪೇ ಮಾಡ್ಕೋಬೋದು ಬ್ರಾಡ್ಬ್ಯಾಂಡ್ಗೆ ರೀಚಾರ್ಜ್ ಅನ್ನೋದು ಮಾಡ್ಕೋಬೋದು ಈ ಥರ ಎಲ್ಲ ಇರುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಇದನ್ನೆಲ್ಲ ಆರಾಮಾಗಿ ನೀವು ಈ ಅಪ್ಲಿಕೇಶನ್ ಮುಖಾಂತರನೇ ಪೇ ಅನ್ನೋದು ಮಾಡ್ಕೋಬಹುದು ಡಿಸ್ಕೌಂಟ್ಸ್ ಅನ್ನೋದು ಸಿಕ್ತಿರುತ್ತೆ ಈ ಅಪ್ಲಿಕೇಶನ್ ಮುಖಾಂತರ ಮಾಡಿದ್ದೀರಾ ಅನ್ನೋದಾದರೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗಾದರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈ ಅಪ್ಲಿಕೇಶನಲ್ಲಿ ಒಂದು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗೂ ಸಾಲ ಕೊಡ್ತಾರೆ ಅಂತಂತ ಹೇಳಿದ್ದೆ ಹನ್ನೆರಡು ತಿಂಗಳುವರೆಗೂ ನಿಮಗೆ ಸಾಲ ಅನ್ನೋದಾದರೆ ಕೊಡ್ತಾರೆ ಸೊ ಇಲ್ಲಿ ನಿಮ್ಮ ನಾನು ನಿಮಗೆ ಜಸ್ಟ್ ತೋರಿಸ್ಕೊಡ್ತೀನಿ ನೋಡ್ಕೋಬಹುದು ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನ್ ನೀವು ಹತ್ತು ಸಾವಿರ ರೂಪಾಯಿ ಸಾಲ ತೊಗೊತಿದೀರಾ ಅಂದ್ಕೊಳ್ಳಿ ಲೋನ್ ಟೆನ್ ಇವರ್ ನೋಡೋದಾದ್ರೆ ಆರು ತಿಂಗಳು ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಅನ್ನೋದಾದ್ರೆ ಇರುತ್ತೆ ನಿಮಗೆ ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ ಆರುನೂರು ರೂಪಾಯಿ ಅನ್ನೋದು ಕಟ್ಟಾಗುತ್ತೆ ನಿಮಗೆ ಜಿ ಎಸ್ ಟಿ ಅಂತ ಹೇಳಿಬಿಟ್ಟು ಏಳ್ನೂರ ಎಂಟು ರೂಪಾಯಿ ಅನ್ನೋದು ಕಟ್ಟಾಗುತ್ತೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಎಂಟುನೂರ ನಲ್ವತ್ನಾಲ್ಕು ರೂಪಾಯಿ ಅನ್ನೋದು ಇಂಟ್ರೆಸ್ಟ್ ರೇಟ್ ಅನ್ನೋದು ಬೀಳುತ್ತೆ ಇ ಎಮ್ ಐ ನೋಡೋದಾದ್ರೆ ಸಾವಿರದ ಎಂಟುನೂರ ಏಳು ರೂಪಾಯಿ ಅನ್ನೋದು ಇ ಎಮ್ ಐ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಹನ್ನೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಆರ್ ಬಿ ಐ ಮತ್ತು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಇದೆ ಯಾವುದೇ ಥರದ ತೊಂದರೆ ಇರೋದಿಲ್ಲ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಪಡ್ಕೋಬೋದು ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಾನು ಕೊಟ್ಟಿರ್ತೀನಲ್ಲ ಅದು ನಿಮಗೆ ಪ್ಲೇ ಕರ್ಕೊ ಬರುತ್ತೆ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ಸ್ ಇದೆ ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ ಪ್ಲೇಸ್ಟೋರಲ್ಲಿ ನೀವು ಬಂದು ಡೌನ್ಲೋಡ್ ಮಾಡ್ಕೋಬಹುದು ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಟ್ರೂ ಬ್ಯಾಲೆನ್ಸ್ ಯು ಪಿ ಐ ಪರ್ಸನಲ್ ಲೋನ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಅನ್ನೋದಾದ್ರೆ ಶೋ ಆಗುತ್ತೆ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್